हेलो एवरीवन, सो टुडे लेट्स प्रिपेयर वेरी सिंपल एंड ईजी कैरेट हलवा। इदिके नानु 1 टेबल स्पून अष्टु घी तेगोळ्ता इदीनि। इदिके ओंदु स्वल्प द्राक्षि, आमेले गोडंबी ओंदु स्वल्प, आमेले आमंड्स इदे स्लिट माड्कोंडिरोदु हाकोंडु चेन्नागि नावु फ्राई माड्कोळ्ळुव इदन। ಇವಾಗ ನಾನು ಒಂದು ಕಪ್ಪಷ್ಟು ಕ್ಯಾರೆಟ್ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ವಾ. ಸೊ ಇದನ್ನ ಚೆನ್ನಾಗಿ ನಾವು ಸಾಟೆ ಮಾಡ್ಕೊಳ್ಬೇಕು. ಇದ್ರದ್ದು ಮಾಯಿಶ್ಚರ್ ಏನಿದೆ ಕ್ಯಾರೆಟಲ್ಲಿ ಅದೆಲ್ಲ ಕಂಪ್ಲೀಟ್ ಡ್ರೈ ಆಗಬೇಕು. ಸೊ ಫಾರ್ ಅಬೌಟ್ 1 or 2 ಮಿನಿಟ್ಸ್ ವಿ ಆರ್ ಗೋಯಿಂಗ್ ಟು ಫ್ರೈ ದಿಸ್. ಇವಾಗ ನಾವು ಹಾಲು ಹಾಕ್ಕೊಳ್ವಾ. ಹಾಲು ನಿಮಗೆ ಬರೀ ಕ್ಯಾರೆಟ್ ಎಷ್ಟು ಬೇಯಲಿಕ್ಕೆ ಬೇಕು ಅಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕು. ಇನ್ನೊಂದು 2 to 3 ಮಿನಿಟ್ಸ್ ನಾವು ಲಿಡ್ ಕ್ಲೋಸ್ ಮಾಡಿ ಕ್ಯಾರೆಟ್ ಟೆಂಡರ್ ಆಗಲಿಕ್ಕೆ ಬಿಡಬೇಕು. ಸೊ ನೋಡಿ, ಕ್ಯಾರೆಟ್ಸ್ ಎಲ್ಲ ಕರೆಕ್ಟಾಗಿ ಟೆಂಡರ್ ಆಗಿ ಪರ್ಫೆಕ್ಟಾಗಿ ಕುಕ್ ಆಗಿದೆ. ಇದಕ್ಕೆ ನಾವಿವಾಗ ಒಂದು 1/2 ಕಪ್ ಅಷ್ಟು ಶುಗರ್ ಹಾಕ್ಕೊಳ್ವಾ. ಸೊ ಐ ಆಮ್ ಆ್ಯಡಿಂಗ್ ಹಿಯರ್ ಕಂಡೆನ್ಸ್ಡ್ ಮಿಲ್ಕ್ ಆಲ್ಸೋ. ಒಂದು 2 to 3 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ದೆನ್ ಒಂದು 1/2 ಟೀ ಸ್ಪೂನ್ ಅಷ್ಟು ಕಾಡಮಂ ಪೌಡರ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ವಾ. ಇವಾಗ ಫೆಸ್ಟಿವ್ ಸೀಸನ್ ಇರೋದ್ರಿಂದ ನಾವು ತುಂಬ ವೆರೈಟೀಸ್ ಆಫ್ ಡೆಸರ್ಟ್ ಮಾಡ್ತೀವಿ. ಸೊ ಕಂಡೆನ್ಸ್ಡ್ ಮಿಲ್ಕ್ ಇಟ್ಸ್ ಅ ಮಸ್ಟ್ ಇನ್ ಅ ರೆಫ್ರಿಜಿರೇಟರ್. ಸೊ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ದೇರ್. ಇವಾಗ ಫೈನಲಿ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಘೀ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಘೀ ಆ್ಯಡ್ ಮಾಡಿಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ನೋಡಿ, ತುಂಬ ಟೇಸ್ಟಿಯಾಗಿರ್ತದೆ ಕ್ಯಾರೆಟ್ ಹಲ್ವಾ. ಸೊ ಐ ಆಮ್ ಗೋಯಿಂಗ್ ಟು ಪ್ಲೇಟ್ ದಿಸ್ ನೌ. ನೋಡಿ ಎಷ್ಟು ಡಿಲಿಷಿಯಸ್ ಆಗಿ ಕಾಣ್ತಾ ಇದೆಯಲ್ಲ, ತುಂಬ ಟೇಸ್ಟಿ ಕೂಡ ಇರ್ತದೆ. ನೀವು ಮನೇಲಿ 5 ಮಿನಿಟ್ಸ್, ವಿದಿನ್ 5 ಮಿನಿಟ್ಸ್ ಯು ಕ್ಯಾನ್ ಪ್ರಿಪೇರ್ ದಿಸ್ ಕ್ಯಾರೆಟ್ ಹಲ್ವಾ. ಇದಕ್ಕೆ ನಾನು ಗಾರ್ನಿಷಿಂಗ್ಗೆ ಒಂದು ಸ್ವಲ್ಪ ಕ್ಯಾಶ್ಯೂನಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮೌತ್ ವಾಟ್ರಿಂಗ್ ಕ್ಯಾರೆಟ್ ಹಲ್ವಾ ಇಸ್ ರೆಡಿ. ಸೊ ಸಿಮಿಲರ್ಲಿ ಐ ಆಮ್ ಗೋಯಿಂಗ್ ಟು ಪ್ರಿಪೇರ್ ಕ್ಯಾರೆಟ್ ಲಡ್ಡು ಹಿಯರ್. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಘೀ, ಆಮೇಲೆ ರೈಸಿನ್ಸ್ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ವಾ. ಸೊ ನಾನು ಹೇಳ್ದಂಗೆ ಜಸ್ಟ್ 1 ಇಂಗ್ರೀಡಿಯೆಂಟ್ ಚೇಂಜ್ ಅಷ್ಟೇ, ಬಟ್ ಟೋಟಲಿ ಡಿಫ್ರೆಂಟ್ ಟೇಸ್ಟ್ ಆ್ಯಂಡ್ 2 ವೆರೈಟೀಸ್ ನಿಮಗೆ ಪ್ರಿಪೇರ್ ಮಾಡ್ಬೋದು. ಸೊ ಇದನ್ನ ಸ್ವಲ್ಪ ನಾವು ಫ್ರೈ ಮಾಡಿಕೊಂಡು ಐ ಆಮ್ ಆ್ಯಡಿಂಗ್ ದ ಗ್ರೇಟೆಡ್ ಕ್ಯಾರೆಟ್ ಹಿಯರ್. ಇದನ್ನ ಚೆನ್ನಾಗಿ ನಾವು ಒಂದು 2 ಮಿನಿಟ್ಸ್ ಫ್ರೈ ಮಾಡಿ ತೆಗೊಳ್ವ. ಇದರಿಂದ ಕ್ಯಾರೆಟಲ್ಲಿರುವಂಥ ರಾ ಸ್ಮೆಲ್ ಕೂಡ ಹೋಗ್ತದೆ, ಆಮೇಲೆ ಇದರಲ್ಲಿ ಮಾಯಿಶ್ಚರ್ ಕಂಟೆಂಟ್ ಏನಿದೆ ಅದು ಕೂಡ ಡ್ರೈ ಆಗ್ತದೆ. ಸೊ ಲೆಟ್ಸ್ ಫ್ರೈ ಇಟ್ ಫಾರ್ ಅಬೌಟ್ 2 ಮಿನಿಟ್ಸ್. ಇವಾಗ ನಾನು 1 ಕಪ್ಪಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಲಲ್ಲೇ ಏನಿದೆ ನಮ್ಮ ಕ್ಯಾರೆಟ್ಸ್ ಚೆನ್ನಾಗಿ ಕುಕ್ ಆಗಬೇಕು, ಚೆನ್ನಾಗಿ ಟೆಂಡರ್ ಆಗುವವರೆಗೆ ನಾವು ಇದನ್ನ ಕುಕ್ ಮಾಡ್ಕೊಳ್ವ. ಒಂದು 2 ಮಿನಿಟ್ಸ್ ನಾನು ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ನೋಡಿ, ಹಾಲೆಲ್ಲ ಚೆನ್ನಾಗಿ ಡ್ರೈ ಆಗಿದೆ. ಚೆನ್ನಾಗಿ ಡ್ರೈ ಆದಮೇಲೆ ನೀವು ಶುಗರ್ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಐ ಆಮ್ ಆ್ಯಡಿಂಗ್ ಹಿಯರ್ 1/2 ಕಪ್ ಆಫ್ ಶುಗರ್. ಸೊ ಆ್ಯಸ್ ಸೂನ್ ಆ್ಯಸ್ ವಿ ಆ್ಯಡ್ ಶುಗರ್ ಸ್ವಲ್ಪ ಮಾಯಿಶ್ಚರ್ ರಿಲೀಸ್ ಆಗ್ತದೆ. ಸೊ ಅದನ್ನು ನಾವು ಚೆನ್ನಾಗಿ ಡ್ರೈ ಮಾಡಿ ತಗೊಳ್ಬೇಕು. ಇವಾಗ ನಾನೊಂದು 2 ಟೀ ಸ್ಪೂನ್ ಅಷ್ಟು ಕಂಡೆನ್ಸ್ಡ್ ಮಿಲ್ಕು ಹಾಕ್ಕೊಳ್ತಾ ಇದ್ದೀನಿ. ಕಂಡೆನ್ಸ್ಡ್ ಮಿಲ್ಕಿಂದ ನಮ್ಮ ಡೆಸರ್ಟಲ್ಲಿ ಒಂದು ರಿಚ್ನೆಸ್ ಏನಿದೆ ತುಂಬ ಚೆನ್ನಾಗಿರ್ತದೆ. ಇವಾಗ ನಾನು ಗ್ರೇಟೆಡ್ ಕೊಕೊನಟ್ ಯೂಸ್ ಮಾಡ್ತಾ ಇದ್ದೀನಿ. 1 ಕಪ್ಪಷ್ಟು ಕೊಕೊನಟ್ ನಾನು ತಗೊಂಡಿದ್ದೀನಿ. ಆಮೇಲೆ ಒಂದು 1/2 ಟೀ ಸ್ಪೂನ್ ಆಫ್ ಕಾಡಮಂ ಪೌಡರ್. ನೋಡಿ, ದಿಸ್ ಈಸ್ ಅ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ ದಟ್ ಐ ಆಮ್ ಯೂಸಿಂಗ್ ಹಿಯರ್ ಫಾರ್ ಕ್ಯಾರೆಟ್ ಲಡ್ಡು. ನೀವು ಡೆಸಿಕೇಟೆಡ್ ಕೊಕೊನಟ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ಇದನ್ನ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ವ. ಕಂಪ್ಲೀಟ್ ನಮಗೆ ಡ್ರೈ ಆಗಬೇಕು. ಫೈನಲಿ ಐ ಆಮ್ ಆ್ಯಡಿಂಗ್
2 ಟೀಸ್ಪೂನ್ ಆಫ್ ಘೀ ಹಿಯರ್ ಘೀ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ವ. ಸೊ ಘೀ ಬೇಕಾದರೆ ನೀವು ಇನ್ನೊಂದು ಸ್ಪೂನ್ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು. ನೋಡಿ ಇವಾಗ ಇದು ಸ್ವಲ್ಪ ತಣ್ಣಗಾಗುವಾಗ ನೀವು ಈ ಥರ ಬಾಲ್ಸ್ ಮಾಡಿಕೊಂಡ್ರೆ ಆರ್ ಕ್ಯಾರೆಟ್ ಲಡ್ಡು ಸಹ ರೆಡಿ, ತುಂಬ ಟೇಸ್ಟಿಯಾಗಿರ್ತದೆ. ಸೊ ನೋಡಿ, ವಿತ್ ಜಸ್ಟ್ ಒನ್ ಇಂಗ್ರೀಡಿಯಂಟ್ ಚೇಂಜ್ ಆರ್ ಕ್ಯಾರೆಟ್ ಹಲ್ವಾ ಬಿಕೇಮ್ ಕ್ಯಾರೆಟ್ ಲಡ್ಡು. ಸೊ ವೆರೈಟೀಸ್ ಆಫ್ ಸ್ವೀಟ್ ಮಾಡಲಿಕ್ಕೆ ಇವಾಗ ಫೆಸ್ಟಿವಲ್ ಸೀಸನ್ ಇರೋದ್ರಿಂದ ಎಲ್ಲರೂ ವೆರೈಟೀಸ್ ಮಾಡಲಿಕ್ಕೆ ನೋಡ್ತಾರೆ. ಸೊ ನೋಡಿ, ಸಿಂಪಲ್ ಆ್ಯಂಡ್ ಈಸಿ ಆಗಿರುವಂಥ ರೆಸಿಪಿ ಇದು. ಎವ್ರಿ ಒನ್ ಮಸ್ಟ್ ಟ್ರೈ ದಿಸ್ ಅಟ್ ಹೋಮ್. ಹೋಪ್ ಎವ್ರಿ ಒನ್ ಲೈಕ್ ದ ರೆಸಿಪಿ ಆಫ್ ಕ್ಯಾರೆಟ್ ಹಲ್ವಾ ಆ್ಯಂಡ್ ಕ್ಯಾರೆಟ್ ಲಡ್ಡು. ಇನ್ ಫ್ಯೂಚರ್ ಆಲ್ಸೋ ಐ ಆಮ್ ಗೋಯಿಂಗ್ ಟು ಶೇರ್ ಯು ಮೆನಿ ಮೋರ್ ವೆರೈಟೀಸ್ ಆಫ್ ರೆಸಿಪೀಸ್. ಸೊ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಪ್ಲೀಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್. ರಿಟರ್ನ್ ಡೀಟೇಲ್ಸ್ ಆರ್ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಫಾರ್ ಮೋರ್ ಸಚ್ ಕ್ವಿಕ್ ಆ್ಯಂಡ್ ಈಸಿ ರೆಸಿಪೀಸ್, ಕೀಪ್ ವಾಚಿಂಗ್ ಕುಕ್ ಬುಕ್. ಥ್ಯಾಂಕ್ ಯು.